ಅಲ್ಲ ಮತ್ತೆ ಎಂತ ಮಾಡ್ತಿದ್ರಿ ಎಲ್ಲ ಹ್ಞೂ ಹೋಗ್ಬೇಕು ಅಂತ ಹೇಳಿದ್ದೆ ಮಾದಪ್ಪಣ್ಣನ ಹತ್ರನೂ ಮಾತಾಡಿದ್ದೆ ಆದರೂ ಹೋಗ್ಲ ಹೋಗೋದು ಹೆಂಗೆ ಮರ ಯಾವ ಮಕ್ಕ ತೊಗೊಂಡು ಹೋಗೋದು ಸತಿ ಎಲ್ಲ ಆಗಿದ್ದನ್ನು ನಾನೇ ಬೇಡ ಅಂತ ಬಿಟ್ಟಿನಿ ಅದು ಆ ಹುಡುಗನ ಎಂತ ಎಂತಾದೆ ಅಂತನೂ ಗೊತ್ತಾಗಲ್ಲ ಮರ್ರ ಈ ಮಾದಪ್ಪಣ್ಣನ ಕರ್ಕೊಂಡು ಹೋಗೋಣ ಅಂತ ಸತಿ ಜ್ಯಾನ ಮಾಡಿದೆ ಯಾರು ಇಲ್ಲಲ್ಲ ಅಂತ ಈ ಮನ್ಸಿಗೆ ಕಡಿಕೆ ಅಲ್ಲಿ ಹೋಗ್ಕೊಂಡು ಎಂಥದಾರು ಹೇಳ್ತಾ ಕೂತರೆ ಮೊನ್ನೆ ನೋಡಿದ್ರಾ ಅವ್ರ ಮನೆ ಸುದ್ದಿನಯ್ಯ ಮುಂದೊಕ್ಷರ ಬಿಡದೆ ಹೇಳ್ಯಾರೆ ನನ್ನ ಹತ್ರ ಹೀಗೆ ನಮ್ಮನೆ ಸುದ್ದಿನ ಹೋಗೋ ಅಲ್ಲೇ ಹುಡುಗನ ಅಪ್ಪ ಅಮ್ಮನ ಇದ್ರಿಗೆ ಮಾತಾಡ್ತಾ ಕೂತರೆ ಯಾವ ಧೈರ್ಯದ ಮೇಲೆ ಕರ್ಕೊ ಹೋಗೋದು ಹಂಗಾಗಿ ಬೇಡ ಅಂತ ತೀರ್ಮಾನ ಮಾಡಿದೆ ನೋಡ್ತೀನಿ ಬೇರೆ ಯಾರು ಸಿಗ್ತಾರನಂತ ನೀವೇ ಯಾರಾದ್ರು ಗೊತ್ತೀರಾ ನೋಡೋಣ ಎಂಥ ಆತದೆ ಅಂತ ಎಂಥ ನಮ್ಮನೆ ಹಿಂಗಸಿನೇ ಕಳ್ಸಿದ್ರೆ ಆತದೆ ಎಂತ ಅಂತ ಒಂದ್ಸರ್ತಿ ಧ್ಯಾನ ಮಾಡ್ತೀನಿ ನೋಡೋಣ ಅದನ್ನು ಕರ್ಕೇಳ್ತೀನಿ ಅಲ್ಲೇ ಇದೇ ಇದ್ದೀಯಾ ಒಳಗೆ ಮುಂಚೆ ಬಾ ನೋಡೋಣ ಇಲ್ಲೇ ಹ್ಞೂ ಶುರು ಎಲ್ಲ ಒಂದು ಗಡ್ಗಿ ಆಗಿತ್ತೇನೋ ಕಮ್ಮಿ ಇದ್ರೆ ಇರ್ಬೇಕು ಎಂಥದಾರು ಒಂದು ಕೆಲಸ ಹೇಳ್ತಾನೆ ಇರಬೇಕು ಏನು ಮನ್ಸೇನೇನು ಕಾಗಿ ಕಾಗಿ ಕಣ್ಣು ನಿಂತಿದ್ದಂಗೆ ಕರ್ದಿದ್ ಕೇಳಲನೆ ಎಂತ ಮಾಡ್ತಾ ಹಾಕೊಂಡಿಯ ನೋಡೋಣ ಒಂಚೂರು ಹೊರಗೆ ಬಾಂದಿದ್ ಕೇಳಲಾ ಬಂದೆ ಬಂದೆ ಪುಣಾತ್ಮ ಒಂಚೂರು ಕೈ ತೊಳ್ಕೊಳೋದು ಬೇಡ ಹಂಗಾರೆ ಅಲ್ಲದೆ ನೀವು ಕೆಲಸ ಮಾಡು ಅಷ್ಟನ್ನು ಸಿಪ್ಪೆ ಸುಲ್ದು ಈ ಪಾತ್ರೆಗೆ ಹಾಕಿಟ್ಟಿರ ನೋಡು ಕಳ್ತೆಲ್ಲ ಹಾಕಿ ಕೆಲವು ಚಲೋ ಆಗಿರ್ತವೆ ನೋಡ್ಬೇಕು ಗನ ನೋಡಿ ಹಾಕು ಮತ್ತೆ ಅಯ್ಯೋ ಅಮ್ಮ ನಂಗೆ ಗೊತ್ತೇ ಮಾರತಿ ನೀ ಮತ್ತೊಂಥರ ಬಿಟ್ಟು ಹೇಳ್ಬೇಡ ಹಾಗೆ ಆಮೇಲೆ ಗೊತ್ತು ತಿನ್ನಷ್ಟೊತ್ತಿಗೆ ಒಂಥರ ಆತದೆ ಗೊತ್ತಾ ಎಂತ ಎಂತ ಕರ್ದಿದ್ ಮಾರ್ರ ಒಂದು ಗಡಿಗೆ ಅಡುಗೆ ಮನೇಲೊಂದು ಸರಿ ಇದನ್ನು ಮಾಡೋಣ ಅಂತ ಕೂತಿದ್ದೆ ಅಷ್ಟು ಬೇಗ ಕರ್ದಾಕಪ್ಪ ಈಗ ಬಂದೀನಿ ಈಗ ಬಂದೀನಿ ಗದೇ ಬೇಲಿಂದ ಹ್ಞೂ ಆಗಲಿ ಕರ್ದಕ್ಕೂ ಏನೀಗ ಇಲ್ಲೇನ ಕೊಡಿ ಹೊರ ಅಂತ ಕರ್ದಿದ್ದಲ್ಲ ಒಂಚೂರು ಬೇರೆ ಎಂಥದ ಮಾತಾಡೋ ಇತ್ತು ಅಲ್ಲ ಹೇಳಿ ಮತ್ತೆ ಬಂದು ನಿಂತಿನ ಅದು ಮತ್ತೆ ಅಂತ ಅಲ್ಲ ಈಗ ಹುಡುಗನ ಮನೆಗೆ ಹೋಗ್ಬೇಕಲ್ಲ ಹೋಗ ಹೆಂಗೆ ಅಂತ ಜ್ಞಾನ ಮಾಡ್ತಿದ್ದೀನಿ ನಾನು ಹಂಗಾರೆ ಮಾದಪ್ಪಣ್ಣನ ಕರ್ಕೊಂಡು ಹೋಗೋಣ ಅಂಥೇಳಿ ಹೋಗೊಂದು ಮಾತು ಹಾಕಿದೆ ಆ ಮನಸೇನಾ ಒಂದು ಹೇಳಿದ್ರು ಅವರು ಒಂದು ಹೇಳ್ತಾರೆ ಅಲ್ಲಿ ಹೋಗಿ ಕುತ್ಕೊಂಡಲ್ಲೂ ಹಾಗೆ ಎಂತಾರ ಯಪ್ರ ತಪ್ರ ಮಾತಾಡಿದ್ರೆ ಮೊನ್ನೆ ನೋಡ್ತೀನಿ ಅವ್ರ ಮನೆ ಸುದ್ದಿ ಪೂರ್ತಿ ಹೇಳಿದ್ರಪ್ಪ ಪೂರ್ತಿ ಬಿಚ್ಚಿಟ್ರು ಒಂದೇ ಒಂದು ವಿಷಯ ಬಿಡ್ಲಾ ನಂಗೆ ಒಂದೂ ಗೊತ್ತಿರಲ್ಲ ಅದರಲ್ಲಿ ಹಾಗೆ ಈಗ ನಮ್ಮನೆ ವಿಚಾರನೂ ಪೂರ್ತಿಯಲ್ಲೆಲ್ಲ ಬಾಯ್ ಬಿಡ್ತಾ ಕೂತ್ರೆ ಏನು ಗತಿ ಸಾಯದ ಕಾಡಿಕೆ ರಾತ್ರಿ ಕಂಡು ಬಾವಿಗೆ ಹೋಗಲು ಬಿದ್ದರು ಅಂದ ಗಾದಿ ಆಗೋಲ್ಲ ಬೇಡ ಅಂತ ತೀರ್ಮಾನ ಮಾಡಿದೆ ಅವ್ರೊಂದು ಕರ್ಕು ಹೋಗಲ್ಲ ಬೇರೆ ಯಾರಾರು ಸಿಗ್ತಾರನ್ನೋ ನೋಡಿದೆ ಅಂತ ಒಬ್ಬರು ಲಗ್ತಾಗೆ ಕಂಡು ಬರಲ್ಲಪ್ಪ ಅದಕ್ಕೆ ನಾ ಮುಂದು ಧ್ಯಾನ ಮಾಡಿದೆ ನೀನೇ ಹೋತೀಯ ಅತ್ಲಗೇಪ್ಪ ಎಂತ ಮಾತಾಡ್ತಾರ ಹಿಂಗೆ ಸೆಟ್ಲ್ಮೆಂಟ್ ಮಾತಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಹೊಸ ಬಿಸಿ ಅದುವ ನಾ ಹೋಗಲಾ ಏನೀಗ ಸೆಟ್ಲ್ಮೆಂಟಿಗೆ ಅಂತಾನೆ ಹೋಗ್ಬೇಕಾ ಅಲ್ಲಿ ಮುಂದಿನ ವಾರ ಹಾಂ ಹಾಂ ಅವ್ರ ದ್ರ ಮಗಂದೆ ಮದುವೆ ಅದಿಯಲ್ಲ ಮದುವೆಗೆಲ್ಲ ಪತ್ರಿಕೆ ಕೊಟ್ಟು ಹೋಗ್ಯಾರಪ್ಪ ಆ ಮೇಲೆ ಹೋದರೆ ನೋಡೋಣ ಗುಂಡಪ್ಪಣ್ಣನ ಹಿಂಡ್ತಿನ ಕೇಳು ಅವರು ನೀನು ಹೋದ್ರೆ ಏನಾಗ್ತದೆ ಹಾಂ ಸೀತಕ್ಕ ಹಂಗೆಲ್ಲ ಬಂದೇ ಬಿಟ್ಟರು ಬರಲ್ಲಪ್ಪ ಅವರು ಅವ್ರು ಅಂದರೆ ನಿನ್ನ ಪಾರ ತಕ್ಕನ ಜೊತೆ ಎಲ್ಲಿಗಾರು ಹೋಗ್ತಾರೆ ನಮ್ಮ ಜೊತೆ ಎಲ್ಲ ಎಲ್ಲಿ ಬರ್ತಾರೆ ಅದು ಅಲ್ಲದೆ ಸತಿ ಆ ನಮ್ಮನ್ನ ಯಾವ ಥರ ಮಾಡಿಟ್ಟಿರಿ ಇಲ್ಲಪ್ಪ ಅವ್ರು ಬರೋಲ್ಲ ಬಂದರು ನಾನು ಹೋಗೋ ಸಮ ಆಗಲ್ರಿ ಅದ ನಿಮಗೊಂದು ಎಂತಹ ಬುದ್ಧಿ ಭಾಷೆ ಇಲ್ಲಿದ್ದಂಗೆ ಮಾತಾಡ್ತೀರೇನ ನೀವು ಬಿಟ್ಟರೆ ಬೇಕಾರೆ ನಿಮ್ಮ ಮಗಳನ್ನೇ ಕಳ್ಸೋಕ್ಕೂ ತಯಾರಿದ್ದೀರಿ ಹೊಕೆಳ್ಳಿ ಮದಾಗ ಹಿನ್ನೆಲ್ಲ ಏನೀಗ ಹೊಕೆಂಡಲಿ ಅಂದರು ಅಂದರೆ ಓ ಹಂಗಂತ ಅದು ಒಂದು ಹೌದಯ್ಯ ಅಲ್ಲ ಪಲ್ಲವಿನೇ ಹೋಗಿ ಹೋಗಿ ಎಂತ ಎಲ್ಲಿಗೆ ಹೋಗದ ಮಂಡಿ ಪೂರ್ತಿ ಕೆಟ್ಟಾಗೋತಾ ನಿಮ್ಮನ್ನ ಸ್ವಲ್ಪ ಪೂರ್ತಿ ಮಾತಾಡೋ ತನಕ ಸುಮ್ಮನೆ ನೀರೇ ನೋಡೋಣ ಪಲ್ಲವಿ ಆ ಹುಡುಗನ ಹತ್ರನೇ ಮಾತಾಡ್ತಿತ್ತೇನೋ ಅಂತ ಜ್ಞಾನ ಮಾಡಿದೆ ಹೇಳಿ ನೋಡ್ತೀಯಾ ಎಂತದ್ರಿ ನಂಗಾರು ಹೇಳ್ತೀರಲ್ಲ ನಾವು ಬಲ್ಲದರು ಹೇಳ್ಬೇಕಲ್ಲ ಹುಡುಗರಿಗೆ ಹೆಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಅದು ಬಿಟ್ಟು ನೀನೇ ಹುಡುಗನ ಹತ್ರ ಅಂತ ಬಿಡದ ಆ ನಾವೇ ಹಚ್ಚಾ ಕುಟ್ಟಂಂಗಾಗಲ್ಲ ರೀ ಓಹೋ ಹೋ 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 ಈ ಬುದ್ಧಿ ಎಲ್ಲ ಅವತ್ತು ಅದನ್ನು ಬೆಂಗ್ಳೂರಿಗೆ ಕಳ್ಸಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ದ ಅವಾಗ ಗೊತ್ತಿಲ್ಲ ಹಿರಿದಾಗಿದ್ದಾರ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಅಲ್ಲ ಹೋತಲ್ಲ ಪುಣಾತ್ಮ ಅದನ್ನ ಎಷ್ಟು ಸತಿ ಹೇಳ್ತೀರಾ ಹೇಳದ ಓಹೋ ಹೋ ಆ ಅಂದಾಜು ಅದಿಯ ಬೆಂಗ್ಳೂರಿಗೆ ಕಳ್ಸನ ಅಂತ ಕಾಲು ಹೊಡೆದು ಮುರಿತೀನಿ ಇಬ್ರು ನಂಗೂ ಒಂದು ದಿಕ್ಕೇ ಹರಿಯಲ್ಲಪ್ಪ ಪಾರತಕ್ಕ ಒಂದು ಗಳಿಗೆ ಹೋಗ್ಬಲ್ಯಾ ಅಂತ ಹೇಳೋಣ ಅಂದ್ರೆ ಅವರು ಬಿಲ್ಕುಲ್ ಆಗಲ್ಲ ಅಂದರು ಪಾಪಣ್ಣ ನನ್ನ ಹತ್ರ ಕೇಳೋಕ್ಕೆ ಬರಬೇಡಿ ಅಂತಾನೆ ಅವರಿಬ್ಬರು ಅದು ಯಾಕೆ ಹಂಗೆ ಮಾಡ್ತಾ ಇದಾರೆ ಏನಪ್ಪ ಇಷ್ಟೊಂದು ನಿಷ್ಠರಾಗಿ ಮಾತಾಡ್ತಿರ್ಲ ಅವರು ಏಂಥ ಮಾಡೋದು ಈಗ ಯಾರು ಒಂದು ಜನ ಆಗ್ಬೇಕಲ್ಲ ನಾವು ಒಬ್ಬನೇ ಹೋಗೋಕ್ಕೂ ಆಗಲ್ಲ ಯಾವ ಮಕ್ಕ ತೊಗೊಂಡು ಹೋಗಲಿ ನಾನು ಅಲ್ಲ ಗುಂಡಪ್ಪಣ್ಣ ಹತ್ತಿರ ಒಂದು ಸಲ ಕೇಳಿ ನಾಡ್ಬೇಕಿತ್ತ ಕೇಳ್ರಾ ಓ ನನ್ನ ತಾಲಿ ಕೊಲ್ಲಾಕೋಕ್ಕೆ ಇದು ಅಂತ ಆಗ್ಯದ ನಂಗೆ ಅಂತ ನಂಗೆ ಧ್ಯಾನೇ ಇಲ್ಲಪ್ಪ ಅವತ್ತು ಮದುವೆ ಮನೇಲಿ ಸಿಕ್ಕ್ಯಾರೆ ಪಾಪಣ್ಣನ ಹತ್ರ ಕೇಳ್ಮಕೋ ಅನ್ನೋದು ಒಂದೇ ಜ್ಞಾನ ಬಿಟ್ಟರೆ ಗುಂಡಪ್ಪಣ್ಣನ ಕೇಳೋಣ ಅಂತ ಜ್ಞಾನ ಬರಲ್ಲ ಹ್ಞೂ ಹಾಗಂತ ಹಂಗೆ ಮಾಡ್ಬೋದು ಒಂದೊಂದ್ಸತಿ ನೀನು ಒಂದೊಂದು ಒಳ್ಳೆ ಮಾತೆ ಆಡ್ತೀಯಾ ಹಂಗಂತ ಗುಂಡಪ್ಪಣ್ಣ ಹೋಗದಾರೆ ಒಬ್ಬರೇ ಹೋಗೋದು ಅವರು ಅವರೆಲ್ಲ ಭಾಳ ಕುಲ್ಲೋ ಅದಾರಪ್ಪ ನಾ ಹೋಗೋದೇ ಬೇಡ ಆದರೂ ಒಂದು ಕೆಲಸ ಸತಿ ಗುಂಡಪ್ಪಣ್ಣನ ಹತ್ರ ಆ ಥರ ಖಂಡ ಬಟ್ಟೆ ಮಾತಾಡಿನಲ್ಲ ಆಮೇಲೆ ಎಷ್ಟಂದ್ರೂ ಮೊದ್ಲಿನ ಸಲಗಿಯಿಂದ ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ ನೀನೇ ಒಂದು ಸೊಲ್ ಹೇಳ್ತೀಯಾ ಅವ್ರು ಮನೆಗೆ ಹೋಗಿ ಬಂದ್ಬಿಡು ನಿಂಗೂ ಅವರಿಗೂ ಎಂತ ಹಂಗೆ ಮಾತುಕತೆ ಆಗ್ಲಲ್ಲ ಸ್ವಲ್ಪ ಸುಮ್ಮನೆ ಇರಿ ಮಾರ್ರ ಆಮೇಲೆ ಎಷ್ಟು ಸತಿ ಸಿಕ್ಲಾ ನಿಮ್ಮ ಗುಂಡಪ್ಪಣ್ಣ ಅವತ್ತು ದೇವಸ್ಥಾನ ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಾತಾಡ್ಲಾ ಓ ಮಾಡ್ತೀರಿ ಮಾರ್ರ ನಿಮ್ಗೊಂದು ಪಕ್ತ ಇಂಥದೆಲ್ಲ ಬಂದು ಕೊಡ್ಲಿ ನಾನು ಹೋಗ್ಲಿ ಅಂತ ಬಾಕಿ ಎಂಥದಾರಿದ್ರೆ ಮನೆಯಿಂದ ಅಡುಗೆ ಮನೆಯಿಂದ ಹೊರಗೆ ಹರಡ್ಬೇಡ ಅಂತೀರಿ ಈಗ ಈಗ ನಾನು ಹೋಗ್ಬೇಕಾ ಅಲ್ಲ ಒಂದು ಪಕ್ಷ ನಾನು ನೀವು ಹಂಗೆ ಹೇಳ್ದೆ ಇದ್ರೆ ನಾನು ಈಗ ಹೋಗಕ್ಕೆ ಹೋತಿರಲ್ಲ ನೀವೇ ಹೇಳಿ ಗುಂಡಪ್ಪಣ್ಣ ನೀವೇ ಹೇಳಿ ನೀವು ಗುಂಡಪ್ಪಣ್ಣನ ಮನೆಗೆ ಹೋಗಿ ಇಲ್ಲೇ ಅದಾಗಲ್ಲ ಗುಂಡಪ್ಪಣ್ಣನ ಮನೆಗೆ ಹೋಗೋಕ್ಕೆ ಅವತ್ತು ಗುಂಡಪ್ಪಣ್ಣ ಗುಂಡಪ್ಪಣ್ಣನ ಹಿಂಡತಿ ಇಬ್ಬರು ಇದ್ದಾಗಲೇ ಭಾರಿ ಹೋಟಿ ಮೇಲೆ ಮಾತಾಡ್ತಾ ಬಂದೀನಿ ಎಂತ ಅಂತಾರೆ ಕಡಿಗೆ ಹಂಗೆ ಹೇಳಿದ್ರೆ ಹಂಗೆ ಹೇಳಕ್ಕೆ ಅವರೇ ನೀವಲ್ಲ ಹಂಗೆಲ್ಲ ಮಾತಾಡಲ್ಲ ಅವರ ಮನೆಗೆ ಬಂದರಿಗಂತೂ ಹಂಗೆ ಹೇಳೋದೇ ಇಲ್ಲ ನೀವು ಹೋಗಿ ನೀವೇ ಹೋಗಿ ನಾನು ಹೇಳದರಿ ಹೋಗೋದು ಮಾಡೋದು ಆಮೇಲೆ ಆತಲ್ಲ ನಿನ್ನ ಮಗಳು ಒಪ್ತದ ಕೇಳಿಯ ನೀ ಅಂತಾರ ಅವತ್ತು ಅನ್ನಿಸ್ ಕೇಳು ಅಂತ ನಾನು ನಾನೇ ಹುಡುಗ ಒಪ್ಪಿಗೆ ಅದನ್ನ ಎಂತ ಕೇಂಡಿಯ ಕಡಿಕೆ ಬೆಂಗಳೂರವನ್ನೇ ಯಾವನಾರು ಮದುವೆ ಆಗ್ಬೇಕು ಅಂದ್ಕೊಂಡದ ಹೆಂಗೆ ಹಂಗೇನಾರು ಇದ್ರೆ ಹೇಳಿಬಿಡು ಮತ್ತೆ ಈ ಸತಿ ಏನಾರು ಮುಚ್ಚಿಟ್ಕೊಂಡ್ರೆ ಗೊತ್ತಲ್ಲ ಕತಿ ಏನಾಗ್ತದೆ ಅಂತ ಮರ ತೆಗೀರತ್ಲ ನೀವೊಬ್ರು ಹುಡುಗ ಮದುವೆ ಅಂತ ಜ್ಞಾನ ಮಾಡಕ್ಕೆ ಅದಕ್ಕೆ ಪಗುತ್ತಾ ಕಾಲೇಜಿಗೆ ಹೋಗ್ಬೇಕು ಅನ್ನೋದು ಉಂದೆಯ ಭಾಳ ಪಿತ್ತು ಬಂದ್ಬಿಟ್ಟದೆ ಓದ್ಬೇಕು ಅಂತ ನಾವು ಓದ್ತೀನಿ ಕೆಲಸ ತೆಗತೀನಿ ಅಂತದೆ ಮಾತೆತ್ತಿದ್ರೆ ಅದನ್ನೇ ಹೇಳ್ತದೆ ಎಲ್ಲ ತಯಾರು ಮಾಡ್ಕಿತಾ ಇದೆಯಪ್ಪ ನಿನ್ನೆ ಯಾರೋ ಪೆಂಡ್ ಫೋನ್ ಮಾಡಿತ್ತು ಅಂಬಾಗ ನಾಳೆ ನಾಡ್ದು ಅಂತ ಈ ವಾರದಲ್ಲೇ ಹೋಗ್ಬೇಕು ಆ ಕಾಲೇಜಿಗೆ ಸೇರಿ ಬರಬೇಕು ಅಂತಿತ್ತು ಮಾತ್ರ ನೀವು ಅದಕ್ಕೊಂದು ಅಲ್ಲ ಮುರಿ ಅನ್ಬೇಡಿ ಈಗಲೇ ಹೇಳೀನಿ ಅದು ಹೇಳೇ ಬಿಟ್ಟದೆ ನೀವು ಎಂಥ ಬೇಕಾದ್ರೆ ಹೇಳಿ ನಾನು ಮಾಡ್ತೀನಿ ಓದೋದು ಬೇಡ ಅಂತ ಮಾತ್ರ ಹೇಳಬೇಡಿ ಅನ್ನೋದೇ ಅಲ್ಲ ಬಾಯಾಗಿನ ಮಾತು ಬಾಯಗೆ ಅದೇ ಮದುವೆ ಮಾಡೋಣ ಅಂತ ನಾ ಮಾತಾಡ್ತಿದ್ದೀನಿ ತಿಳುವಳಿಕೆ ಇಲ್ಲದೆ ಹೇಳ್ತದೆ ಅಂತ ನೀನು ಹಾಗೆ ಕುಣಿತೀಯಾ ಮದುವೆ ಮಾಡೋದಾರು ಓದೋದು ಕಾಲೇಜಿಗೆ ಹೋಗೋದು ಎಂತಕ್ಕೆ ನಾವು ಕಾಲೇಜಿಗೆ ಸೇರಿಸಿರನ್ರಿ ಒಂದು ಪಕ್ಷ ಮದುವೆ ಮಾಡೋದಾರು ಮಾಡಿ ಆಮೇಲೆ ಮುಂದಿಂದ ಅವ್ರು ಓದಿಸ್ಕೊಂಡ್ಲಿ ಹ್ಞೂ ಅವ್ರು ಒಪ್ತಾರ ಈಗ ಮದುವೆ ಆಗಕ್ಕೆ ಒಪ್ಪದೆ ಎಂಥದ ಅಂತ ಧ್ಯಾನ ಮಾಡ್ತಿದ್ದೀನಿ ಒಪ್ಪಿದ್ರೆ ಬಿಡ್ಲಿ ನಾ ಹೇಳೋದಾದ್ರೆ ಅದು ಓದ್ಲಿ ಮೂರು ವರ್ಷ ಓದ್ಲಿ ಓದಿ ಅದು ಕೆಲಸ ತಗೊಂಡ ಮೇಲೆ ಬೇಕಾದಷ್ಟು ಜನ ಕೇಳ್ತಾ ಬರ್ತಾರೆ ನಾವೇನು ಹುಡುಗನ ಹುಡ್ಕಕ್ಕೆ ಹೋಗ್ಬಕಾ ನಿಮಗೊಂದು ಗಡಿ ಬಿಡಿಯಪ್ಪ ಅಷ್ಟು ತಡ್ದೋಗಿದ್ದೇನೀಗ ತರ್ಡ್ದೋಗಿದ್ದೇನಂದ್ರೆ ಮಾದಪ್ಪಣ್ಣನ ಮಗಳು ಮಾಡಿದ್ ಕಾಣ್ಬಾರ್ದಾ ಹಿಂಗೆ ಹಿಂಗೆ ಧ್ಯಾನ ಮಾಡಿ ಓದಿಸ್ಬೇಕು ಬರ್ಸ್ಬೇಕು ಅಂತ ಕೂತೆ ಹಂಗೆ ಮಾಡ್ಕೊಂಡು ಹೋಗಿದ್ದು ಕಡೆಗೆ ನಮ್ಮನೆಯಲ್ಲೂ ಹಾಗೆ ಆಗಕ್ಕ